ಬಿದ್ದರೆ ನನ್ನ ಮಾತಿನ ಮುಖ್ಯಾಂಶಗಳು ಹೀಗಿರ್ತವೆ. ಆರಂಭದಲ್ಲಿ ನಾನು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಜಲರಕ್ಷಣೆಗೆ ಕೆಲಸ ಮಾಡಿದ ಕೆಲವರು ಹಿರಿಯರ ಬಗ್ಗೆ ಒಂದು ಕಿರು ಪರಿಚಯ ಎರಡು ಮಾತಾಡ್ತೇನೆ. ಆಮೇಲೆ ನಮ್ಮ ಉಡುಪಿಯ ನಗರಕ್ಕೆ ವಾರಾಹಿ ನೀರು ಬರುವ ಆ ಸಮಾಚಾರದ ಬಗ್ಗೆ ಎರಡು ಮಾತು, ಮಳೆ ನೀರು ಸಂಗ್ರಹ, ಆಮೇಲೆ ಕಡಲ ನೀರಿನಿಂದ ಕುಡಿಯುವ ನೀರು ನನ್ನ ಆಸಕ್ತಿಯ ಒಂದು ವಿಷಯ ಅದು, ಅದರ ಬಗ್ಗೆ ಎರಡು ಮಾತು, ಒಳಚರಂಡಿಗಳಿಂದಾಗಿ ಉಡುಪಿಯಂಥ ನಗರದ ನೀರು ಹಾಳಾಗ್ತಿರುವ ಸಮಸ್ಯೆಯ ಬಗ್ಗೆ, ಕೊನೆಯದಾಗಿ ಅಪಾಯಕಾರಿಯಾಗಿರುವ ನಮ್ಮ ದೇಶದ ಅಣೆಕಟ್ಟುಗಳು ಅವುಗಳ ಭವಿಷ್ಯದ ಬಗ್ಗೆ ಒಂದು ಟಿಪ್ಪಣಿ. ಇಷ್ಟನ್ನು 20 ನಿಮಿಷದಲ್ಲಿ ಮುಗಿಸದಿದ್ದರೆ 20 ನಿಮಿಷ ಆಗುವಾಗ ನನಗೆ ಸೂಚನೆ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾವು ಆಳ್ವಾಸ್ನಲ್ಲಿ ಪಾಲಿಸಿಕೊಂಡು ಬಂದ ನಿಯಮ ಇದು, ಏನಿದ್ರೂ ಕೂಡ 20 ನಿಮಿಷದಲ್ಲಿ ನೀವು ಮುಗಿಸಬೇಕು ಅಂತ. ನಿಮ್ಮಲ್ಲಿ ಅನೇಕರು ಈ ಕಾವೇರಿ ಹಾಡುವವರ ಆರಂಭದಲ್ಲಿ ಹೇಳಿದ್ದನ್ನು ಕೇಳಿದ ಹಾಗೆ ಬೇಂದ್ರೆಯವರ ಇಳಿದು ಬಾ ತಾಯಿ ಎಂಬ ಕವನ ಕೇಳಿರ್ಬೋದು. ಭಗೀರಥ ಗಂಗೆಯನ್ನು ಕೆಳಗಿಳಿಸಿದ ಅಂತ ನಾವು ನಂಬುತ್ತೇವೆ. ನಮ್ಮ ಕಾಲದಲ್ಲೂ ಕೂಡ ಅಂಥವರು ಕೆಲವರು ಕೆಲಸ ಮಾಡಿದ್ದಾರೆ. ರಾಜಸ್ಥಾನದ ಅನುಪಮ್ ಮಿಶ್ರಾ 2016 ನಾವು ಅವರನ್ನು ಕಳ್ಕೊಂಡೆವು. ಅವರು ರಾಜಸ್ಥಾನದ ನಗರಗಳಲ್ಲಿ 800 ವರ್ಷದ ಹಿಂದೆ ಆ ಮರುಭೂಮಿಯ ನಗರಗಳಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಹೇಗಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತಾರೆ. 400 ವರ್ಷಗಳಿಂದ ರಾಜಸ್ಥಾನದ ಜನ ನೀರಿನ ನಿರ್ವಹಣೆಯನ್ನು ಕಷ್ಟದಿಂದ ಹೇಗೆ ಮಾಡಿಕೊಂಡು ಬಂದಿದ್ದಾರೆ ಎಂಬ ಆ ತಲೆಮಾರುಗಳ ಅನುಭವದ ದಾಖಲೆಯನ್ನು ನಮಗೆ ಕೊಡ್ತಾರೆ. ಅವರು ಬರೆದಿರುವ ಹಿಂದಿ ಪುಸ್ತಕಗಳು ಹಿಂದಿಯಲ್ಲಿ ಮಾತ್ರವಲ್ಲ, ವಂದನಾ ಶಿವ ಅಂತವರ ಇಂಗ್ಲೀಷ್ ಅನುವಾದದಲ್ಲೂ ಇದ್ದಾವೆ. ಟೆಡ್ ಟಾಕ್ಸ್ನಲ್ಲಿ ಅವರ ಒಂದು ಭಾಷಣ ಇದೆ, ತಪ್ಪದೆ ನೋಡಿ, ಬಹಳ ಒಳ್ಳೆಯ ಒಂದು ಭಾಷಣ ಅವ್ರದ್ದಿದೆ. ಇನ್ನೊಬ್ಬರು ಅದೇ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಅವರು, ಬತ್ತಿದ ನದಿಗಳಲ್ಲಿ ನೀರು ಹರಿಸಿದ ನಮ್ಮ ಕಾಲದ ಭಗೀರಥ ಅವರು. ಆದರೆ ಅವರು ನಮ್ಮ ಕಾಲದ ಸರ್ಕಾರದ ಧೋರಣೆಗಳ ಬಗ್ಗೆ ಆಕ್ಷೇಪ ವಹಿಸ್ತಾರೆ. ನಮ್ಮ ದೇಶದ ಸರ್ಕಾರ ಮಾತ್ರವಲ್ಲ, ಬೇರೆ ದೇಶದ ಸರ್ಕಾರಗಳು ನದಿಗಳನ್ನು ಖಾಸಗಿ ಕಂಪನಿಗಳಿಗೆ ಕೊಡ್ತಾ ಇದ್ದಾವೆ, ಬಹಳ ಅಪಾಯಕಾರಿಯಾದ ಬೆಳವಣಿಗೆ ಅಂತ ಹೇಳ್ತಾರೆ. ಇನ್ನೊಂದವರು ನಮಗೆ ಕೊಡುವ ಎಚ್ಚರಿಕೆ ಏನಂದರೆ, ಸಿಂಧು ನದಿ ಈಗ ಪಾಕಿಸ್ತಾನದಲ್ಲಿದೆ, ಸಿಂಧು ನದಿಯ ನೀರಿನ ವಿಷಯದಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ, ಬ್ರಹ್ಮಪುತ್ರ ನದಿಯ ನೀರಿನ ವಿಷಯದಲ್ಲಿ ಚೀನಾ ಮತ್ತು ಭಾರತಕ್ಕೆ ವಿವಾದಗಳು ಜಾಸ್ತಿ ಆದರೆ ವಾಟರ್ ವಾರ್ಸ್ ಶುರುವಾಗ್ತದೆ, ದೇಶಗಳ ನಡುವೆ ಜಲ ಯುದ್ಧಗಳು ನಡೆಯುತ್ತವೆ, ಅದರ ಬಗ್ಗೆ ನಾವು ಎಚ್ಚರದಿಂದಿರಬೇಕು ಅಂತ ಅವರು ಹೇಳ್ತಾರೆ. ನೀರಿನ ನೊಬೆಲ್ ಅಂತ ಖ್ಯಾತವಾದ ಸ್ಟಾಕ್ಹೋಮ್ನ ವಾಟರ್ ಅವಾರ್ಡ್ ಅನ್ನು ಪಡೆದಂತಹ ಹಿರಿಯರವರು. ಇನ್ನೊಬ್ಬರು ನಮ್ಮವರೇ, ಉತ್ತರ ಕನ್ನಡದವರು, ಇಲ್ಲಿನ ಹೆಚ್ಚುವರಿಯವರಿಗೆಲ್ಲ ಗುರುತು ಪರಿಚಯ ಇರ್ಬೋದು, ಶಿವಾನಂದ ಕಳೆಯವರು. ಅವರು ಮಾಡಿದ ಒಂದು ಅಧ್ಯಯನ ಬಹಳ ಕುತೂಹಲಕಾರಿಯಾದದ್ದು. ಅದೇನೆಂದರೆ 1801 ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಫ್ರಾನ್ಸಿಸ್ ಬುಕಾನಿನ್ ಎಂಬವ ಕರಾವಳಿಯ 3 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದ, ಬಹಳ ಪ್ರಸಿದ್ಧ ಅದು. ಅದಾಗಿ 200 ನಂತರ 2001 ಈ ಶಿವಾನಂದ ಕಳವೆಯವರು ಬುಕಾನಿನ್ ಹೋದ ದಾರಿಯಲ್ಲೇ ಉತ್ತರ ಕನ್ನಡದ ಹಳ್ಳಿಗಳಲ್ಲಿ ನಗರಗಳಲ್ಲಿ ಹೋಗಿ 200 ಹಿಂದೆ ಅಲ್ಲಿನ ಪರಿಸರ ಹೇಗಿತ್ತು, ಈಗ ಹೇಗಿದೆ ಅಂತ ದಾಖಲು ಮಾಡಿದರು. ಬಹಳ ಕುತೂಹಲ ಹುಟ್ಟಿಸುವಂಥ ಒಂದು ಅಧ್ಯಯನ, 200 ಏನೆಲ್ಲ ಪರಿವರ್ತನೆ ಆಗಿ ಹೋಯಿತು ಅಂತ. ಅವರು ಜೀವ ನದಿಗಳ ಸಾವಿನ ಕಥನ ಇತ್ಯಾದಿ ಒಳ್ಳೆಯ ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತೊಬ್ಬರು ಶ್ರೀ ಪಡ್ರೆಯವರು, ನಿಮ್ಮಲ್ಲಿ ಕೆಲವರು ಕೇಳಿರ್ಬೋದು, ಈಗ ಪ್ರಸ್ತಾಪ ಮಾಡಿದ ಮಳೆ ಕೊಯ್ಲಿನ ತಜ್ಞರವರು. ಇನ್ನೊಬ್ಬರು ಇವತ್ತಿನ ಉದಯವಾಣಿಯಲ್ಲಿ ಒಂದು ದೊಡ್ಡ ಲೇಖನ ಬರಬೇಕಿತ್ತು, ಈ ವ್ಯಕ್ತಿಯ ಬಗ್ಗೆ 4 ಬೋರ್ವೆಲ್ ನಗರಿಯ ಬಾವಿ ಪ್ರಜೆ, ಬಾವಿ ಪ್ರಜೆ ಅಲ್ಲ, ಬಾವಿ ಪ್ರಜೆ ಅಂದರೆ ಬೆಂಗಳೂರಿನಲ್ಲಿ ಈ ಪುಣ್ಯಾತ್ಮ ಎಸ್ ವಿಶ್ವನಾಥ್ ಈಗಾಗಲೇ ಈಗ ಒಂದು 2-3 10,000 ಹೊಸ ಬಾವಿಗಳು ಅನ್ನು ತೊಡುವ ಹಾಗೆ ಪ್ರಚೋದನೆ ಕೊಟ್ಟಿದ್ದಾರೆ. ಅವರ ಗುರಿ 1,00,000 ಬಾವಿಗಳು.
ಬೆಂಗಳೂರಿನವರು ಕಾವೇರಿ ನದಿಯ ನೀರನ್ನು ಅಥವಾ ಶರಾವತಿಯ ನೀರು ಬರಬೇಕು ಅಂತ ಚಳವಳಿ ಮಾಡಿ ಪ್ರಯೋಜನ ಇಲ್ಲ, 100,00,000 ಬಾವಿಗಳಾಗಬೇಕು ಅಂತ ಮರೆತ ಬಾವಿಗಳನ್ನು ನೆನಪು ಮಾಡುವ ಒಂದು ಚಳವಳಿಯನ್ನೇ ಅವರು ಆರಂಭಿಸಿ ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತೊಬ್ಬರು ನಮ್ಮ ಉಡುಪಿಯವರೇ, ಈಗ ಪತ್ರಿಕೆಗಳಲ್ಲಿ ಆಗಾಗ ಬೇರೆ ಬೇರೆ ಕಾರಣಕ್ಕೆ ಕೆಲವು ಹಿರಿಯ ನಾಗರಿಕರಿಗೆ ಸವಲತ್ತುಗಳನ್ನು ಕೊಡೋ ಬಗ್ಗೆ ಅವರ ಹೆಸರು ಬರ್ತದೆ, ರವೀಂದ್ರ ಶಾನ್ಭೋಗ್ ಅವರು ಹೇಮಾವತಿ ನದಿಯ ಉದ್ದಕ್ಕೂ ಒಂದು ಟೀಮ್ ಕಟ್ಟಿಕೊಂಡು ಹೋಗಿ ಅಲ್ಲಿಯ ಹಳ್ಳಿಯವರನ್ನು ಕರೆದು, ನೋಡಿ ನಾನು ಉಡುಪಿ ನಗರಸಭೆಯ ಶುದ್ಧೀಕರಿಸಿದ ನೀರು ಒಂದು ಬಾಟಲಿಯಲ್ಲಿ ತಂದಿದ್ದೇನೆ ಅಂತ ಹೀಗೆ ನೀರು ತೋರಿಸ್ತಾ ಇದ್ರು. ಈ ಉಡುಪಿಯ ನಗರದ ಜನ ಕುಡಿಯುವ ನೀರು ಇಷ್ಟು ಶುದ್ಧ ಆಗಿದೆ, ಆದರೆ ನಿಮ್ಮ ಹೇಮಾವತಿಯ ನೀರು ಯಾಕೆ ಕೊಳಕಾಗಿದೆ, ನೀವೇ ಅದನ್ನು ಹೇಗೆ ಮಲಿನ ಮಾಡ್ತಾ ಇದ್ದೀರಿ ಅಂತ ಜನರಿಗೆ ತೋರಿಸಿ ಆ ಹೇಮಾವತಿ ನದಿಯ ನೀರಿನ ಬಗ್ಗೆ ಹಳ್ಳಿಯವರಲ್ಲಿ ಎಚ್ಚರ ಮೂಡಿಸುವ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ, ಅದು ದಾಖಲಾಗಿದೆ. ಇನ್ನು ನನ್ನ ಎರಡನೇ ವಿಷಯಕ್ಕೆ ಬರ್ತೇನೆ. ಉಡುಪಿ ನಗರದ ನೀರಿನ ಸಮಸ್ಯೆ, ಉಡುಪಿಯಲ್ಲಿ ಬಹಳ ಮುನ್ನೋಟ ಇದ್ದಂಥ ಒಬ್ಬರು ರಾಜಕಾರಣಿ ಡಾಕ್ಟರ್ VS ಆಚಾರ್ಯರು. ಅವರು ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿದ್ದಾಗ ಉಡುಪಿಗೆ ನನ್ನ ಊರು ಹಿರಿಯಡ್ಕದಿಂದ ಅಲ್ಲೊಂದು ನಾವು ಹೊಳೆ ಅಂತೇವೆ, ಸ್ವರ್ಣ ನದಿ ಅಂತ ಹೇಳುವಂಥ ದೊಡ್ಡ ನದಿ ಏನಲ್ಲ ಅದು, ಆ ಹಿರಿಯಡಕದ ಹತ್ತಿರದಿಂದ ಉಡುಪಿಗೆ ಸ್ವರ್ಣ ನದಿಯ ನೀರನ್ನು ತರುವ ಯೋಜನೆ ಆಯಿತು. ಆಗ ಉಡುಪಿಯ ಜನಸಂಖ್ಯೆ 50,000 ಇದ್ದರೆ ಉಡುಪಿಯ ಜನಸಂಖ್ಯೆ ಈಗ 1.5 ಲಕ್ಷ ದಾಟಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಗೂ ನೀರು ಕೊಟ್ಟರೆ ಸುಮಾರು 2,00,000 ಜನಕ್ಕೆ ನೀರು ಕೊಡುವಂಥ ಸಮಸ್ಯೆ ಇದೆ. 2006 ಉಡುಪಿಯಲ್ಲಿ ಒಂದು ಅನಾವೃಷ್ಟಿಯಾಯಿತು, ನನ್ನ ಇಬ್ಬರು ಹೆಣ್ಣುಮಕ್ಕಳ ಮದುವೆ 1 ತಿಂಗಳೊಳಗೆ ಫಿಕ್ಸ್ ಆಗಿತ್ತು, ಮನೆಯಲ್ಲಿ ನೀರಿಲ್ಲ. ನನ್ನ ಸ್ಟೂಡೆಂಟ್ ಒಬ್ಬ ಪುಣ್ಯಾತ್ಮ ಮಧ್ಯರಾತ್ರಿಯಲ್ಲಿ ಒಂದು ಹಾಲು ಸಪ್ಲೈ ಮಾಡುವ ಸಣ್ಣ ಡ್ರಮ್ಮುಗಳಲ್ಲಿ ನೀರು ತಂದು ಕೊಟ್ಟದ್ದು ನನಗೆ ನೆನಪಾಗ್ತದೆ. ಉಡುಪಿಯವರು ಅಂಥ ಕಷ್ಟ ಅನುಭವಿಸಿದರು. 2019 ಮತ್ತೆ ನೀರಿನ ಸಮಸ್ಯೆ ಆಯಿತು. ಈ ಸೋಮೇಶ್ವರಕ್ಕೆ ಹೋಗುವಾಗ ಪುತ್ತಿಗೆ ಎಂಬಲ್ಲಿ ಆ ಸ್ವರ್ಣ ನದಿಗೊಂದು ಸೇತುವೆ ಇದೆ, ಅದರ ಪಕ್ಕದಲ್ಲಿ ಕೂಟದ ಗುಂಡಿ ಅಂತ ಒಂದು ಗುಂಡಿದೆ, ಆ ಅದರ ಪಕ್ಕದಲ್ಲಿ ಎಲ್ಲೋ ನನ್ನ ಅಜ್ಜನ ಮನೆ ಇತ್ತಂತೆ. ಆ ಕೂಟದ ಗುಂಡಿಯಲ್ಲಿ ಅಲ್ಲಿ ಬೇಕಾದಷ್ಟು ನೀರಿತ್ತು. ಆ ಗುಂಡಿಗಳಿಂದ ನೀರು ತೆಗೆದು ಅದನ್ನು ಅಣೆಕಟ್ಟಿನವರೆಗೆ ಸಾಗಿಸಿ ಅಲ್ಲಿ ಶುದ್ಧೀಕರಿಸಿ ಕಷ್ಟದಲ್ಲಿ ಉಡುಪಿಗೆ 1 ತಿಂಗಳು ನೀರು ಕೊಟ್ಟರು. ಈಗ ವಾರಾಹಿಯಿಂದ ಉಡುಪಿಗೆ ನೀರು ತರಬೇಕು ಅಂತ ಈಗ ಸುದ್ದಿಯಲ್ಲಿದೆ. ನಾವು ಉಡುಪಿಯಲ್ಲೆಲ್ಲ ವಾರಾಹಿ ನೀರು ಬರ್ತದೆ ಅಂತೆಲ್ಲ ತಯಾರು ಮಾಡಿಟ್ಟಾಗಿದೆ, ಎಲ್ಲ ಪೈಪ್ ಲೈನ್ ಎಲ್ಲ ಬೇರೆ ಮಾಡಿಯಾಗಿದೆ. ಆದರೆ ಯೋಜನೆಯ ಇತಿಹಾಸ ನೋಡಿದರೆ ಬಹಳ ಬೇಸರ ಆಗ್ತದೆ. 1979 ಈ ಯೋಜನೆ ಆರಂಭವಾಗಿದೆ, ವಾರಾಹಿ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆ. 1979 ಗುಂಡೂರಾವರ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಆರಂಭವಾಗಿದ್ದೆ. ಆಮೇಲೆ ಕರ್ನಾಟಕದಲ್ಲಿ 16 ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. 43 ಆದರೂ ಈ ಯೋಜನೆ ಪೂರ್ಣಗೊಂಡಿಲ್ಲ. 15,702 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಮತ್ತು ಉಡುಪಿಯಂಥ ನಗರಕ್ಕೆ ನೀರು ಅಂತ ಅದು ಆರಂಭ ಆಯಿತು. ಆರಂಭದಲ್ಲಿ ಇದು ನೀವು ಇಂಜಿನಿಯರ್ಗಳಿಗೆ ಇದೆಲ್ಲ ನೆನಪಿರಬೇಕಾದ ವಿಷಯ, ಒಂದು ಯೋಜನೆ ಅದು ಲೇಟ್ ಆದ ಹಾಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ. ಆರಂಭದಲ್ಲಿ ಇದು 9.43 ಕೋಟಿ ಯೋಜನೆ ಆಗಿತ್ತು. 2004 ಇದು 37 ಕೋಟಿಯ ಯೋಜನೆ ಆಯಿತು. 2005-2011 ಇದು 375 ಕೋಟಿ ಅಲ್ಲಿಯವರೆಗೆ ಖರ್ಚಾಯಿತು. ಈಗ 2019 ದಾಖಲೆ ಆಮೇಲೆ ಇದ್ದು ನನಗೆ ಸಿಗಲಿಲ್ಲ, ಕೆಲವೆಲ್ಲ ಗುಟ್ಟು ಮಾಡ್ತಾರೆ ಅವ್ರು ಕೊಡುವುದಿಲ್ಲ. 2019 650 ಕೋಟಿ ರೂಪಾಯಿ ಬಹಳ ಹತ್ತಿರದ ಆ ಶಂಕರನಾರಾಯಣ ಸಿದ್ದಾಪುರದ ಹತ್ತಿರ ಇರುವ ವಾರಾಹಿಯಿಂದ ಉಡುಪಿಗೆ ನೀರು ತರುವ ಒಂದು ಕೃಷಿ ಮತ್ತು ಕುಡಿಯುವ ನೀರಿನ ಯೋಜನೆಗೆ 650 ಕೋಟಿ ರೂಪಾಯಿ ಖರ್ಚಾಗಿದೆ. ಕಾರಣ ಕೇಳಿದ್ರೆ ಇಲ್ಲಿ ಹೇಳ್ತಾರೆ, ಇನ್ನು ಕೂಡ ಭೂಸ್ವಾಧೀನ ಆಗಿಲ್ಲ, ಸಮಸ್ಯೆ ಇದೆ, ರೈತರು ಕೋರ್ಟಿಗೆ ಹೋಗಿದ್ದಾರೆ, ಏನೇನೋ ಕಾರಣಗಳನ್ನು ಹೇಳ್ತಾರೆ. ಈಗ ಅದು ಮೊದಲು ಕಾಲುವೆಯಲ್ಲಿ ನೀರು ತರುವುದು ಅಂತಿತ್ತು, ಈಗ ಅದನ್ನು ಬದಲಾಯಿಸಿ ಪೈಪ್ ಲೈನ್ನಲ್ಲೇ ನೀರು ಅಲ್ಲಿಯೇ ಶುದ್ಧೀಕರಿಸಿ ಸಿದ್ದಾಪುರದಲ್ಲೇ ಶುದ್ಧೀಕರಿಸಿ ಪೈಪ್ ಲೈನ್ ನೀರು ತರುವುದು ಅಂತಾಗಿದೆ. ಇವತ್ತು ದಿವಾಣಿಯಲ್ಲಿ ನೋಡಿ
ಮುಂದಿನ ವರ್ಷ ನೀರು ಉಡುಪಿಗೆ ತಲುಪಲಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅದು ಯಾವಾಗ ತಲುಪ್ತದೆ ಗೊತ್ತಿಲ್ಲ ಈ ವಾರಾಹಿ ಕೂಡ ಒಂದು ಅಂತ ದೊಡ್ಡ ಅದೇನಲ್ಲ ನಮ್ಮ ಬೇರೆ ನದಿಗಳಿಗೆ ಹೋಲಿಸಿದರೆ ಹೊಸನಗರ ತಾಲೂಕಿನ ಆ ಗುಡ್ಡೆ ಕಪ್ಪದ ಕೊಪ್ಪದ ಹತ್ತಿರ ಹುಟ್ಟಿ 82 ಕಿಲೋಮೀಟರ್ ಹರಿದು ಗಂಗೋಳ್ಳಿ ಹತ್ತಿರ ಸಮುದ್ರ ಸೇರುವಂಥ ನದಿ ಇದು ನಾನು ನನ್ನ ವೈಯಕ್ತಿಕ ಆಸಕ್ತಿಯಿಂದ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಉಡುಪಿಯ ಪತ್ರಕರ್ತ ಮತ್ತು ಟಿ ವಿ ಅವರಲ್ಲಿ ಒಂದು 3 ತಿಂಗಳ ಹಿಂದೆ ಒಂದು ರಿಕ್ವೆಸ್ಟ್ ಮಾಡಿದೆ ಕಾರು ಬಾಡಿಗೆ ನಾವು ಕೊಡ್ತೇವೆ ಒಂದು ವರದಿ ತಯಾರು ಮಾಡಿ ಅದು ಎಲ್ಲಿ ಎಲ್ಲಿ ಏನು ಕೆಲಸ ಆಗ್ತಾ ಉಂಟು ಯಾರು ಫಾಲೋಅಪ್ ಮಾಡಲಿಲ್ಲ ಒಬ್ಬರು ಮಾತ್ರ ಪ್ರಜಾವಾಣಿಯವರು ಮಾತ್ರ ಆ ಲೇಖನ ಹತ್ರ ಇದೆ ಇಲ್ಲಿ ಇಂಟರ್ನೆಟ್ಟಲ್ಲಿ ಸಿಗ್ತದೆ ಪ್ರಜಾವಾಣಿಯವರು ಮಾತ್ರ ಧೈರ್ಯ ಮಾಡಿ ಒಂದು ತನಿಖಾ ವರದಿಯನ್ನು 2-3 ದಿನ ಹಾಕಿದರು ಹೀಗೆಲ್ಲ ಆಗ್ತಾ ಇದೆ ಇಷ್ಟೆಲ್ಲ ಖರ್ಚಾಗಿದೆ ಅದು ಫಾಲೋಅಪ್ ಆಗ್ತಾ ಇಲ್ಲ ಸರಿಯಾಗಿ ಅಂತ ಹಾಕಿ ಇನ್ನು ಮಳೆ ನೀರು ಸಂಗ್ರಹದ ಬಗ್ಗೆ ನಿಮ್ಮ ಪ್ರಾಧ್ಯಾಪಕರು ಪ್ರಸ್ತಾಪ ಮಾಡಿದರು ಉಡುಪಿಯಲ್ಲಿ ಈಗ 2016ರಲ್ಲಿ ನಾವೊಂದು ಹೊಸ ಮನೆ ಕಟ್ಟುವಾಗ ನಗರಸಭೆಯ ಸೂಚನೆಯ ಮೇರೆಗೆ ನಾವು ಮಳೆ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದು ಎಮರ್ಜೆನ್ಸಿಗೆ ಈಗ ಮಾರ್ಚ್ ಏಪ್ರಿಲಲ್ಲಿ ಈಗ ನೀರಿಲ್ಲದಿದ್ದರೆ ಆ ಮಳೆ ನೀರು ಸಂಗ್ರಹ ಆದದ್ದು ನಮ್ಮ ವಾಟರ್ ಟ್ಯಾಂಕಿಗೆ ಬರುವ ಹಾಗೆ ವ್ಯವಸ್ಥೆ ಇದೆ ಆದರೆ ಚೆನ್ನೈಯಲ್ಲಿ ಬಹಳ ಚೆನ್ನಾಗಿ ಅದನ್ನು ಮಾಡಿ ಮಳೆ ನೀರು ಸಂಗ್ರಹದಲ್ಲಿ ಜಯಲಲಿತಾ ಸರ್ಕಾರ ಅದ್ಭುತ ಸಾಧನೆ ಮಾಡಿತ್ತು ಅಂತ ನಾನು ವರದಿ ಓದಿದ್ದು ನೆನಪಿದೆ ಜಾಗ ಇದ್ದವರು ಈ ಮಳೆ ನೀರು ಸಂಗ್ರಹವನ್ನು ಮತ್ತೆ ಅದನ್ನು ಬಾವಿಗೆ ಇಳಿಸುವ ಹಾಗೆ ಮಾಡ್ಬೋದು ಆದರೆ ಮುನ್ಸಿಪಾಲ್ಟಿಯವರು ಅದನ್ನು ಫಾಲೋಅಪ್ ಮಾಡಬೇಕು ನೀವು ಇದನ್ನು ಮಾಡಬೇಕು ಅಂತೇಳಿ ಕಡ್ಡಾಯ ಮಾಡಬೇಕು ಇನ್ನು ಉಡುಪಿಯಲ್ಲಿರುವ ಬಹಳ ದೊಡ್ಡ ಒಂದು ಕೆರೆ ನೀವು ವಿದ್ಯಾರ್ಥಿಗಳು ಹೋಗಿ ಪಿಕ್ನಿಕ್ಕಿನ ರೀತಿಯಲ್ಲಿ ಹೋಗಿ ನೋಡಬೇಕಾದ ಕೆರೆ ಮಣಿಪಾಲದ ಮಣಿಪಳ್ಳ ತುಂಬ ಚೆನ್ನಾಗಿದೆ ಮೈಸೂರಿನ ಕುಕ್ಕನಹಳ್ಳಿ ಕೆರೆ ಹಾಗೆ ತುಂಬ ಚೆನ್ನಾಗಿದೆ ಅದು ಆದರೆ ಅದನ್ನು ಕೂಡ ಸರಿಯಾಗಿ ನಾವು ಬಳಕೆ ಮಾಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ವರದಿ ಬರ್ತಾ ಇದೆ ಹಾಗೆ ಆ ಮಣಿಪಳ್ಳದಿಂದ ಆ ಕಡೆಯಿಂದ ಹರಿದು ಬರುವ ನದಿ ಇಂದ್ರಾಣಿ ನದಿ ಉಡುಪಿಯಲ್ಲಿ ಅದೀಗ ಬರೀ ಒಂದು ಕೊಳಗುಂಡಿಯ ರೀತಿಯಲ್ಲಿ ಕೊಳಚೆ ಹರಿಯುವ ರೀತಿಯಲ್ಲಿ ಆಗಿ ಅದರ ಬಗ್ಗೆ ಸಾಕಷ್ಟು ಪತ್ರಿಕೆ ವರದಿಗಳು ಬಂದಿದ್ದಾವೆ ನನ್ನ ಸಲಹೆ ಏನೆಂದರೆ ಇಂದ್ರಾಣಿ ನದಿ ಹರಿ ಬರುವ ದಾರಿಯಲ್ಲಿ ಪಣಿಯಾಡಿಯಲ್ಲಿ ಬಹಳ ದೊಡ್ಡ ಬಯಲಿದೆ ಅಲ್ಲಿಯ ಭೂಮಿ ಸ್ವಲ್ಪ ವಶಪಡಿಸಿಕೊಂಡು ಮಣಿಪಳ್ಳದಂಥ ಇನ್ನೊಂದು ದೊಡ್ಡ ಕೆರೆಯನ್ನು ಪಣಿಯಾಡಿ ಬಯಲಲ್ಲಿ ಅದು ರಥಬೀದಿಗೂ ಹತ್ತಿರ ಆಗ್ತದೆ ಮಾಡಿ ನಗರಸಭೆ ನೀರು ಶೇಖರಿಸುವ ವ್ಯವಸ್ಥೆ ಮಾಡಬಹುದು ಇನ್ನೊಂದು ವಿಷಯ ನಮ್ಮ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಒಳ್ಳೆ ಕೆರೆಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯಗಳು ಎಂಬ ಒಂದು ದೊಡ್ಡ ಗ್ರಂಥದ ಸಂಪಾದಕರಲ್ಲಿ ನಾನೊಬ್ಬ ಅಂಬಲ್ಪಾಡಿ ದೇವಸ್ಥಾನದವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಆ ಎಲ್ಲ ದೇವಸ್ಥಾನಗಳದ್ದು ಕೆರೆಗಳಿದ್ದಾವೆ ಈಗ ನೀರಿನ ಸಮಸ್ಯೆ ಬಂದಮೇಲೆ ಆ ಕೆರೆಗಳ ಜೀರ್ಣೋದ್ಧಾರವನ್ನು ಕೆಲವು ಕಡೆ ಚೆನ್ನಾಗಿ ಮಾಡಿದ್ದಾರೆ ನನ್ನ ಸಲಹೆ ಏನಂದರೆ ನಿನ್ನೆ 2-3 ನನ್ನ ಪರಿಚಯದ ಸ್ವಾಮೀಜಿಯವರಿಗೆ ನಾನು ಮೆಸೇಜ್ ಮಾಡಿದೆ ಸೋದೇ ಸ್ವಾಮೀಜಿಯವರಿಗೂ ವಿನಂತಿ ಮಾಡಿ ಅಂತ ರತ್ನಕುಮಾರ್ ಅವ್ರ ಹತ್ರ ಈಗ ನಾನು ರಿಕ್ವೆಸ್ಟ್ ಮಾಡ್ತೇನೆ ಅದೇನೆಂದರೆ ದೇವಸ್ಥಾನಗಳಲ್ಲಿ ಕೆರೆಗಳಿರುವ ಹಾಗೆ ದೈವಸ್ಥಾನಗಳಲ್ಲೂ ಜಾಗ ಇದ್ದಲ್ಲಿ ಕೆರೆಗಳನ್ನು ತೋಡಿಸಿ ಅಂತ ದೈವಸ್ಥಾನಗಳ ಭಕ್ತರುಗಳಿಗೆ ಸ್ವಾಮೀಜಿಯವರು ಕರೆಕೊಡ್ಬೇಕು ರಾಜಕಾರಣಿಗಳ ಕರೆಗೆ ನಮ್ಮಂಥವರ ಕರೆಗೆ ಬೆಲೆ ಇಲ್ಲ ಸ್ವಾಮೀಜಿಯವರು ಹೇಳಿದರೆ ನೋಡಿ ಭೂತರಾಜರು ಅವರು ಪ್ರೇರಣೆ ಕೊಟ್ಟಿದ್ದಾರೆ ನೀವು ನಿಮ್ಮ ನಿಮ್ಮ ಭೂತಸ್ಥಾನಗಳಲ್ಲಿ ಕೆರೆಗಳ ಜಾಗ ಇದ್ದಲ್ಲಿ ಭೂತದ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಶಾಲೆ ಕಾಲೇಜು ಕಟ್ಟಲಿಕ್ಕೆ ಮಾತ್ರ ಕಷ್ಟ ಭೂತಸ್ಥಾನ ದೈವಸ್ಥಾನ ಅಂದರೆ ಕೊಡ್ತಾರೆ ಹಾಗೆ ಕಲೆಕ್ಟ್ ಮಾಡಿ ನಮ್ಮ ತುಳುನಾಡಿನಲ್ಲಿ 1000 ಭೂತಸ್ಥಾನಗಳಿದ್ದಾವೆ ಅಲ್ಲಿ ಪಕ್ಕದಲ್ಲಿ ಬೇಕಾಷ್ಟು ಜಾಗ ಇದೆ ಯಾರದ್ದು ಅಂತೂ ಗೊತ್ತಿಲ್ಲದಂಥ ಜಾಗಗಳಿದ್ದಾವೆ ಅಲ್ಲಿ ಕೆರೆಗಳು ನಿರ್ಮಾಣವಾದರೆ ನಮಗೆ ತುರ್ತು ಪರಿಸ್ಥಿತಿಗೆ ಬೇಕಾದಷ್ಟು ನೀರು ಆಯಾ ಭೂತಸ್ಥಾನಗಳಲ್ಲಿ ಸಂಗ್ರಹ ಆಗ್ತದೆ ಅದರ ಬಗ್ಗೆ ಆಸಕ್ತರು ದಯವಿಟ್ಟು ಫಾಲೋಅಪ್ ಮಾಡಬೇಕು ಇಲ್ಲಿ ನಿಮ್ಮ ಕಾಲೇಜ್ ಹತ್ರ ಎಲ್ಲಿ ಅಂತ ಗೊತ್ತಿಲ್ಲ ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದು ಸ್ವರ್ಕಲ್ ಕೆರೆ ಅಂತಿದೆ ನೋಡಿದವರಿದ್ದೀರಾ ಸ್ವರ್ಕಲ್ ಕೆರೆ ಅಂತ ಶಿರುವಲ್ಲಿ ಹತ್ತಿರದಲ್ಲಿ ಇಲ್ಲಿ ಆಸ್ಪಾಸಲ್ಲಿದೆ ನೋಡಿದವರಿದ್ದಾರೆ ಯಾರು ಭಾಳ ಒಳ್ಳೆಯ ಒಂದು ಕೆರೆ ನೀವು NSS ಕ್ಯಾಂಪ್ ಮಾಡ್ಬೋದಲ್ಲಿ ಬಹಳ ಒಳ್ಳೆಯ ಒಂದು ಕೆರೆ ಶಿರುವದ ಆಸ್ಪಾಸಲ್ಲಿದೆ ಇನ್ನು ತ್ಯಾಜ್ಯ ನೀರಿನ ಶುದ್ಧೀಕರಣ ರೀಸೈಕ್ಲಿಂಗ್ ಇಲ್ಲಿ ಉಡುಪಿ ಆಸ್ಪಾಸ್ನಲ್ಲಿ
ಒಳ್ಳೆ ರೀತಿಯಲ್ಲಿ ಆಗ್ತಾ ಇರುವುದು ಎಂಐಟಿಯಲ್ಲಿ ನಾನು ನೋಡಿದೆ. ಎಂಐಟಿಯ ಪಕ್ಕದ ಆ ಗೋಪಾಲಕೃಷ್ಣ ದೇವಸ್ಥಾನದ ಗಾರ್ಡನ್ ನೋಡಲಿಕ್ಕೆ ನಾನೊಮ್ಮೆ ಹೋದಾಗ ಗಿಡಗಳೆಲ್ಲ ಬಾಡಿದ್ದವು. ಆ ಗಾರ್ಡನ್ ನೋಡಿಕೊಳ್ಳುವ ಹೇಳಿದ, ಸರ್ ಗಾರ್ಡನ್ಗೆ ನೀರಿಲ್ಲ, ಯಾಕೆಂದರೆ ಹಾಸ್ಟೆಲ್ನಲ್ಲಿ ಹುಡುಗರಿಲ್ಲ, ಅವರು ಸ್ನಾನ ಮಾಡಿದ ನೀರು ಶುದ್ಧೀಕರಿಸಿ ಇಲ್ಲಿಗೆ ಬರುವುದು. ಈಗ ಅವರು ಹಾಸ್ಟೆಲ್ನಲ್ಲಿ ಜನ ಇಲ್ಲ, ಅವರೆಲ್ಲ ಊರಿಗೆ ಹೋಗಿದ್ದಾರೆ, ಶುದ್ಧೀಕರಿಸುವ ನೀರು ಈ ಗಾರ್ಡನಿಗೆ ಬರ್ತಾ ಇಲ್ಲ ಅಂತ. ಅಷ್ಟು ಚೆನ್ನಾಗಿ ಮಣಿಪಾಲದವರು ಆ ಶುದ್ಧೀಕರಿಸುವ ನೀರಿನ ಸದುಪಯೋಗವನ್ನು ಅಲ್ಲಿ ಮಾಡಿದ್ದಾರೆ. ನೀವು ಮಕ್ಕಳು ನೋಡ್ಬೋದಾದ ಒಂದು ಆ್ಯಪ್, ಬೆಂಗಳೂರಿನ ಒಬ್ಬಳು ವಿದ್ಯಾರ್ಥಿನಿ ಮಾಡಿದ್ದು, ವೈ ವೇಸ್ಟ್ ಅಂತ ಒಂದು ಆ್ಯಪ್ ಬಹಳ ಜನಪ್ರಿಯ ಅಂತೆ. ನೀರು ದುರ್ಬಳಕೆ ಮಾಡಬಾರ್ದು, ಸದುಪಯೋಗ ಹೇಗೆ ಮಾಡಬೇಕು ಅಂತ ಅದನ್ನು ಗಮನಿಸಿ. ನನ್ನ ಆಸಕ್ತಿಯ ಮುಖ್ಯ ವಿಷಯಕ್ಕೆ ಬರ್ತೇನೆ, ಕಡಲ ನೀರಿಂದ ಕುಡಿಯುವ ನೀರು ಅಂತ. ನಿಮಗೆ ನಾನು ಹೇಳಬೇಕು ಅಂತಿಲ್ಲ, ಜಗತ್ತಿನ ನೀರಿನ ಸಂಗ್ರಹದಲ್ಲಿ 97% ಸಮುದ್ರದ ನೀರು, ನಮಗಿರುವ ಕುಡಿಯ ನೀರು ಬಹಳ ಕಡಿಮೆ. ಆದರೂ ಕೂಡ ಸೌದಿ ಅರೇಬಿಯಾದ ಸುತ್ತಮುತ್ತಲ ದೇಶಗಳು, ಕುವೈಟ್ನಂಥ ದೇಶಗಳು, ಇಸ್ರೇಲ್ನಂಥ ದೇಶಗಳು, ಅವರು ಹೇಗೆ ನೆಮ್ಮದಿಯಿಂದ ಬದುಕಿದ್ದಾರೆ ನೋಡಿದರೆ, ಅವರೀಗ ಒಂದು 25 ವರ್ಷದಿಂದ ಅವರೆಲ್ಲರೂ ಕೂಡ ಸಮುದ್ರದ ನೀರನ್ನು ಶುದ್ಧೀಕರಿಸಿ ಕುಡಿಯುವ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಅವರು ಮಾಡಿಕೊಂಡಿದ್ದಾರೆ. ಈ ಜಗತ್ತಿನ 10 ಈ ಸಮುದ್ರ ನೀರು ಶುದ್ಧೀಕರಿಸುವ ಘಟಕಗಳ ಪಟ್ಟಿ ನೀವು ನೋಡಿದರೆ ಅದರಲ್ಲಿ ಮೊದಲನೇ ಸ್ಥಾನದಿಂದ ಹಿಡಿದು ಎಲ್ಲ ಹೆಚ್ಚಿನ ಸ್ಥಾನಗಳು ಸೌದಿಯ ಸುತ್ತಮುತ್ತಲಿನ ದೇಶಗಳಲ್ಲಿ ಇದ್ದಾವೆ, ಮತ್ತು 8-9 ಸ್ಥಾನದಲ್ಲಿ ಇಸ್ರೇಲ್ನಲ್ಲಿದೆ. ಇಸ್ರೇಲ್ನವರು ತುಂಬ ಕೆಲಸ ಮಾಡಿದ್ದಾರೆ. ಅವರು ಆ ಅಂಕೆಸಂಖ್ಯೆಗಳನ್ನು ನಾನು ಹೇಳಬೇಕು ಅಂತಿಲ್ಲ, ನೀವು ಇಂಟರ್ನೆಟ್ ನೋಡಿದ್ರೆ ಗೊತ್ತಾಗ್ತದೆ ದಿನಕ್ಕೆ ಎಷ್ಟು ನೀರು ಅವರು ಆ ಸಮುದ್ರದಿಂದ ಶುದ್ಧೀಕರಿಸಿ ನಗರಗಳಿಗೆ ಉಪಯೋಗಿಸ್ತಾರೆ ಅಂತ. ನಮ್ಮಲ್ಲಿ ನೋಡಿದರೆ ಬಹುಶಃ ನಮ್ಮ ಪ್ರಧಾನಿಯವರ ಆಸಕ್ತಿಯಿಂದ ಗುಜರಾತಿನ ಕೆಲವು ದ್ವೀಪಗಳ ಹತ್ತಿರ ಸಮುದ್ರ ನೀರು ಶುದ್ಧೀಕರಿಸುವ ಘಟಕಗಳು ಸಣ್ಣ ಮಟ್ಟದಲ್ಲಿ ಆರಂಭವಾಗಿದ್ದಾರೆ. ಚೆನ್ನೈಯಲ್ಲಿ ಆರಂಭ ಆಗಿ ಈಗ ಅದು ಬಹಳ ಚೆನ್ನಾಗಿ ಅವರಿಗೆ ಆಪತ್ತಿಗೆ ಸಹಾಯ ಮಾಡ್ತಾ ಇದೆ. ಕರಾವಳಿಗೆ ಬಂದರೆ ಇಲ್ಲಿ ನನ್ನ ಅಂದಾಜು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ನಮಗೆ ಕರಾವಳಿ ಇದೆ. ಸರ್ಕಾರಿ ಉಪ್ಪು ನೀರಿನ ಶುದ್ಧೀಕರಣ ಘಟಕಗಳನ್ನು ಬಹಳ ಚೆನ್ನಾಗಿ ಆಪತ್ಕಾಲಕ್ಕೋಸ್ಕರ ಇಲ್ಲಿ ಆರಂಭ ಮಾಡಬಹುದು. ಯಾಕಂದರೆ ಉಡುಪಿ ಜಿಲ್ಲೆಯಂಥ ಜಿಲ್ಲೆಗೆ ಬೆಳೆಯುತ್ತಿರುವ ಉಡುಪಿ ಮಣಿಪಾಲದಂಥ ನಗರಕ್ಕೆ ಮಾರ್ಚ್ನಿಂದಲೇ ಈಗಲೇ ಶುರುವಾಗಿದೆ. ಇವತ್ತು ಪೇಪರಲ್ಲಿ ನೋಡಿ, ಉಡುಪಿಯ ನೀರಿನ ಸಮಸ್ಯೆ ಈಗಲೇ ಶುರುವಾಗಿದೆ, ಜೂನ್ 15ರವರೆಗೂ ಮುಂದುವರಿಯುತ್ತದೆ ಆ ಸಮಸ್ಯೆ ಇದೆ. ನಮಗೆ ಬೇಡವಾದಾಗ, ನಮಗೆ ಎಮರ್ಜೆನ್ಸಿಗೆ 3 ತಿಂಗಳು ಬೇಕು, ನಮಗೆ ಬೇಡವಾದಾಗ ಆ ಸಮುದ್ರದ ನೀರು ಶುದ್ಧೀಕರಿಸಿದ್ದು ಸ್ಟಾಕ್ ಇದ್ದದ್ದನ್ನು ಕರ್ನಾಟಕದ 1000 ಹಳ್ಳಿಗಳಿಗೆ ವರ್ಷದ ಇಡೀ ಅವರಿಗೆ ಕುಡಿಯೋ ನೀರಿನ ಸಮಸ್ಯೆ ಇರ್ತದೆ. ಅಲ್ಲಿಗೆ ನಾವು ರೈಲಿನ ಬೋಗಿಗಳಲ್ಲಿ ಕಳಿಸ್ಬೋದಲ್ಲ, ತಂತ್ರಜ್ಞಾನ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಬೆಳೆದಿದೆಯಲ್ಲ. 2019ರ ಒಂದು ವರದಿ ಪ್ರಕಾರ ಆಗ ಕರ್ನಾಟಕದ 1900 ಹಳ್ಳಿಗಳಲ್ಲಿ ಕುಡಿಯುವ ನೀರಿರಲಿಲ್ಲ ಜೂನ್ 10ಗೆ. ಇನ್ನೊಂದು ಅಪಾಯದ ಸುದ್ದಿ ಬಂದಿತ್ತು ಮೊನ್ನೆ, ಚೆರ್ನೋಬೈಲ್ ಸುದ್ದಿ ಟಿವಿಯಲ್ಲಿ ಬಂತಲ್ಲ, ಅಪಾಯ ಇದೆ ಅಲ್ಲಿ ಏನೋ ಅಂತ. ಹಾಗೆ ನಮ್ಮಲ್ಲೂ ಸುದ್ದಿ ಬಂದಿತ್ತು, ಕೈಗಾ ಆ ಸ್ಥಾವರಕ್ಕೆ, ಅಣುಶಕ್ತಿ ವಿದ್ಯುತ್ ಸ್ಥಾವರಕ್ಕೆ ನೀರಿನ ಸಮಸ್ಯೆ ಇದೆ, ಬಹಳ ಅಪಾಯದ ವಿಷಯ ಇತ್ತು. ನಾನಿದನ್ನು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಮತ್ತು ಬೇರೆ ಕಡೆ ಪ್ರಸ್ತಾಪ ಮಾಡಿದಾಗ ಕೆಲವರು, ಸರ್ ಅದು ಡಿಸ್ಯಾಲಿನೇಷನ್ ಪ್ಲ್ಯಾಂಟು, ಉಪ್ಪು ನೀರು ಶುದ್ಧೀಕರಿಸುವ ಪ್ಲ್ಯಾಂಟ್, ಅದೆಲ್ಲ ಕಾಸ್ಟ್ಲಿ ಸರ್, ನಮ್ಮ ದೇಶದಲ್ಲೆಲ್ಲ ಆಗಲಿಕ್ಕಿಲ್ಲ ಅಂತ. ನಾನು ಮಾಹಿತಿ ತರಿಸಿದೆ ಪ್ಲ್ಯಾಂಟ್ಗಳೆಷ್ಟು ಕಾಸ್ಟ್ಲಿ ಅಲ್ಲ ಅಂತ ಮತ್ತೆ ಹೇಳ್ತೇನೆ. ನಿನ್ನೆ ನಾನು ಇಲ್ಲಿಗೆ ಬರೋದು ಅಂತ ಅಂದಮೇಲೆ ದುಬೈಯಲ್ಲಿರುವ ನನ್ನ ಮಿತ್ರರಿಗೆ ಮೆಸೇಜ್ ಮಾಡಿದೆ. ದುಬೈಯಲ್ಲಿರುವ ಒಬ್ಬ ಉಡುಪಿಯ ವ್ಯಕ್ತಿಯ ಮನೆಯ ವಾಟರ್ ಬಿಲ್ ಎಷ್ಟು ಅಂತ ಬಿಲ್ಲನ್ನೇ ಕಳಿಸಿಕೊಟ್ರು. ಅದೆಷ್ಟು ನೋಡಿದರೆ 86 AED ಆ ದುಬೈ ದಿನಾರ್, 86 ಇಂಡಿಯನ್ ಕರೆನ್ಸಿ ಪ್ರಕಾರ ಅದು 1806 ರೂಪಾಯಿ ಆಗ್ತದೆ. ಸ್ವಾಮಿ, ನಾವೀಗ ಪೆಟ್ರೋಲಿಗೆ 100 ಕೊಡ್ತೇವೆ, ಗ್ಯಾಸ್ ಸಿಲಿಂಡರಿಗೆ 1000 ಕೊಡ್ತೇವೆ,
ನೀರು ಆಪತ್ತಿಗೆ ಬೇಕಾಗುವಂಥದ್ದು ನಮ್ಮ 1806 ರೂಪಾಯಿ ಮಿನಿಮಮ್ ಒಂದು ಮನೆಗೆ ಬಿಲ್ ಆದರೆ ಅದೇನು ಜನರ ಬಗ್ಗೆ ಬೀದಿಗಳಿದ್ರು ಯಾಕಂದರೆ ನೀರು ಬೇಕಲ್ಲ ಸ್ವಾಮಿ ಏನು ಬಿಸ್ತೇರಿ ತಂದು ಅಡುಗೆ ಮಾಡಲಿಕ್ಕಾಗ್ತದ ಅದೆಷ್ಟು ಕಾಸ್ಟ್ಲಿಕ್ಕಾಗ್ತದೆ ಹಾಗೆ ಅದರ ಜೊತೆಯಲ್ಲಿ ನಾನು ಇನ್ನೊಂದು ಕಮೆಂಟ್ ಮಾಡಲೇಬೇಕು ನಮ್ಮ ಪರಿಸರ ತಜ್ಞರು ಮಾತ್ರ ಅಲ್ಲ ಕೆಲವರು ಸರ್ಕಾರಿ ಕೆಲಸದಲ್ಲಿಲ್ಲದ ಕೆಲವರು ಇಂಜಿನಿಯರ್ಗಳು ಮಾತ್ರ ಅಲ್ಲ ರಾಜಕಾರಣಿಗಳು ಕೂಡ ಹೇಳ್ತಿದ್ದಾರೆ ನಮ್ಮ ಎತ್ತಿನ ಹೊಳೆ ಯೋಜನೆ ಬೋಗಸ್ ಯೋಜನೆ ಅಂತ ಹೇಳ್ತಿದ್ದಾರೆ ಹೌದಲ್ವೋ ನೀವು ಮುಂದಿನ ತಲೆಮಾರಿನವರು ನಿಮಗೆ ಏನು ಗೊತ್ತಾಗ್ತದೆ ಇನ್ನು ಬರೋ ವರ್ಷವೋ ಇನ್ನು 10 ವರ್ಷದ ನಂತರವೋ ಎತ್ತಿನ ಹೊಳೆಯಿಂದ ನೀರು ಅಲ್ಲಿಗೆ ಹೋಗ್ತದ ಕೋಲಾರಕ್ಕೋ ದೊಡ್ಡಬಳ್ಳಾಪುರಕ್ಕೋ ಹೋಗ್ತದ ಅಂತ ನೀವೇ ಕಾದು ನೋಡಿ ಆದರೆ ಅದಕ್ಕಾದ ಖರ್ಚು ಗಾಬರಿ ಹುಟ್ಟಿಸ್ತದೆ ಈಗಾಗಲೇ ಮಾಡಿದ್ದು 10 ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಎತ್ತಿನ ಹೊಳೆ ಯೋಜನೆಗೆ 9010 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಈ ವರ್ಷ ಮೊನ್ನೆ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಯವರು 3000 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದ್ದಾರೆ ಸ್ವಾಮಿ ಒಟ್ಟು 12010 ಕೋಟಿ ರೂಪಾಯಿಯಷ್ಟು ಖರ್ಚು ಈಗಾಗಲೇ ಆಗಿದೆ ಅಂತ ಹೇಳೋದು ಈಗ ನನ್ನ ಅಂದಾಜು ಏನಂದ್ರೆ ಮಂಗಳೂರಿನವರು ಎಂಆರ್ಪಿಎಲ್ ಅವರು ಮುಂದಾಲೋಚನೆ ಮಾಡಿ ನಮ್ಮ ಕಂಪನಿಗೋಸ್ಕರ ನಮ್ಮ ಸ್ಟಾಫಿಗೋಸ್ಕರ ಆದರೂ ನೀರು ಬೇಕಲ್ಲ ಅಂತ ಅವರು ಉಪ್ಪು ನೀರು ಶುದ್ಧೀಕರಣ ಘಟಕ ಮಾಡಿದ್ದಾರೆ ಅದರ ಎಸ್ಟಿಮೇಟ್ ಸಿಗ್ತದೆ ನಿಮಗೆ ಇಂಟರ್ನೆಟ್ ಅಲ್ಲಿ ನೋಡಿ 620 ಕೋಟಿ ರೂಪಾಯಿಗೆ ಒಂದು ಉಪ್ಪು ನೀರು ಶುದ್ಧೀಕರಣ ಘಟಕ ಮಾಡಿದ್ದಾರೆ ಅದನ್ನು ಎಮರ್ಜೆನ್ಸಿಗೆ ಎಂಆರ್ಪಿಎಲ್ಗೆ ಉಪಯೋಗಿಸ್ತಾರೆ ಮಂಗಳೂರಿನವರಿಗೂ ಬೇಕಾದರೆ ಕುಡಿಯುವ ನೀರಿಗೆ ಆಪತ್ತಿಗೆ ಕೊಡ್ತೇವೆ ಅಂತ ಹೇಳುವ ಸ್ಥಿತಿಯಲ್ಲಿ ಅವರಿದ್ದಾರೆ ಈಗ 12010 ಕೋಟಿಯನ್ನು 620 ರಿಂದ ಭಾಗಿಸಿ ಆ ಎತ್ತಿನ ಹೊಳೆಗೆ ದುಡ್ಡು ವೇಸ್ಟ್ ಮಾಡುವ ಬದಲಿಗೆ 620 ಕೋಟಿಯ ಲೆಕ್ಕಾಚಾರದಲ್ಲಿ ಕರಾವಳಿಯಲ್ಲಿ 19 ಉಪ್ಪು ನೀರು ಶುದ್ಧೀಕರಣ ಘಟಕಗಳನ್ನು ನಮ್ಮ ಸರ್ಕಾರ ಮಾಡಬಹುದಿತ್ತು 19 ನಾನು ಹೇಳಿದಾಗೆ ಆ ನೀರು ಉಡುಪಿ ಅಂತ ಮಾತ್ರ ಅಲ್ಲ ಮಂಗಳೂರಿಗೆ ಮಾತ್ರವಲ್ಲ ನಮ್ಮಲ್ಲಿ ರೈಲು ವ್ಯವಸ್ಥೆ ಬಹಳ ಚೆನ್ನಾಗಿದೆ ದೇಶದ ಎಲ್ಲಿಗೆ ಬೇಕಾದರೂ ಆಪತ್ತಿಗೆ ಆ ನೀರು ಕೊಡಬಹುದಿತ್ತು ಆ ನೀರಲ್ಲಿ ಬೇರೆ ಬೇರೆ ಕಡೆ ಸಂಗ್ರಹಕ್ಕೆ ಕೆರೆಗಳಿರಬೇಕು ಅದರ ಜಾಗ ಎಲ್ಲ ಸರ್ಕಾರ ನೋಡ್ಕೊಳ್ಬೇಕಷ್ಟೇ ಅದಲ್ಲದೆ ಅದರ ಬಗ್ಗೆ ಇನ್ನೊಂದು ಮಾಹಿತಿ ಏನಂದರೆ ಆ ಘಟಕಗಳಂದೀಗ ಅವರು ವಿದೇಶಗಳಲ್ಲಿ ಸೋಲಾರ್ ವಿದ್ಯುತ್ತನ್ನು ಮಾಡ್ತಿದ್ದಾರೆ ವಿದ್ಯುತ್ತಿನ ಸಮಸ್ಯೆ ಇಲ್ಲ ಸೋಲಾರ್ ವಿದ್ಯುತ್ತಿನಿಂದಲೇ ಅದನ್ನು ಮಾಡ್ತಾ ಇದ್ದಾರೆ ನಾನಿದನ್ನು 3 ವರ್ಷಗಳ ಪ್ರಸ್ತಾಪ ಮಾಡಿದಾಗ ಉದಯವಾಣಿಯಲ್ಲಿ ಒಂದು ಸುದ್ದಿ ಬಂತು ಯಾವುದೋ ಒಂದು ಕಂಪನಿ ನಮಗೆ ಜಾಗ ಕೊಟ್ಟರೆ ಉಡುಪಿ ಹತ್ತಿರದಲ್ಲಿ ನಾವು ಉಪ್ಪು ನೀರು ಶುದ್ಧೀಕರಣ ಘಟಕ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ನ್ಯೂಸ್ ಕೂಡ ಬಂತು ಆದರೆ ನಮ್ಮ ರಾಜಕಾರಣಿಗಳು ಯಾರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಈ ಕಾಣದ ಕೈಗಳ ಕೈವಾಡ ಏನು ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ ನಮಗೆ ಕೆಲವೊಮ್ಮೆ ನಮ್ಮ ಕೆಲವು ಯೋಜನೆಗಳ ಹಿಂದೆ ಕಾಣದ ಕೈಗಳ ಕೈವಾಡ ಅಂತ ಪತ್ರಿಕೆಯಲ್ಲೇ ಬರ್ತದೆ 10% ಸಮಸ್ಯೆ 40% ಸಮಸ್ಯೆ ಅಂತ ಪ್ರಜಾವಾಣಿಯಲ್ಲಿ ಬಂತು ಅದೇನು ಅಂತ ಮತ್ತೆ ನಿಮ್ಮ ಕೇಳ್ಕೊಳ್ಬೋದು ಈ 40% ಸಮಸ್ಯೆ ಇರುವಲ್ಲಿ ಏನೆಲ್ಲ ಕಾಣದ ಕೈಯ ಪವಾಡ ನಡೀತದೆ ಗೊತ್ತಾಗೋದಿಲ್ಲ ಕೊನೆಯದಾಗಿ ನನ್ನ ಮಾತಿನ ಕೊನೆಯ ಟಿಪ್ಪಣಿಗೆ ಬರ್ತಾ ಇದ್ದೇನೆ ನಮ್ಮ ಜಗತ್ತಿನಲ್ಲಿ ಮಾತ್ರವಲ್ಲ ನಮ್ಮ ದೇಶದಲ್ಲೂ ಇರುವಂಥ ಅಪಾಯಕಾರಿಯಾದ ಅಣೆಕಟ್ಟುಗಳು ಇದು ನಿಮಗೆ ಇಂಜಿನಿಯರ್ ವಿದ್ಯಾರ್ಥಿಗಳು ನೀವು ಆಸಕ್ತಿಯಿಂದ ಅಧ್ಯಯನ ಮಾಡಬೇಕಾದ ನಿಮ್ಮ ತಲೆಮಾರಿನ ಸಮಸ್ಯೆ ಇದು ಅದರ ಬಗ್ಗೆ ಒಂದೆರಡು ಮಾತು ಭಾರತದಲ್ಲಿ 2025 ಹೊತ್ತಿಗೆ 1115 ಅಣೆಕಟ್ಟುಗಳು 50 ವರ್ಷ ಆದವುಗಳು ಇರ್ತವೆ 2050 ಹೊತ್ತಿಗೆ 4250 ಅಣೆಕಟ್ಟುಗಳಿಗೆ 50 ವರ್ಷ ಆಗಿರ್ತದೆ ಈಗ ಸದ್ಯದ ಡೇಂಜರ್ ಏನೆಂದರೆ ಸಣ್ಣ ವಿಷಯಗಳನ್ನು ದಿನಕಟ್ಟಲೆ ವರದಿ ಮಾಡಿ ನಮ್ಮ ತಲೆ ತಿನ್ನುವ ಟಿ ವಿ ಮಾಧ್ಯಮಗಳು ಇದರ ಬಗ್ಗೆ ಎಲ್ಲ ಚರ್ಚೆ ಏರ್ಪಡಿಸುವುದಿಲ್ಲ ಗಮನಿಸಿ ನೀವು ವಿದ್ಯಾರ್ಥಿಗಳು ಮುಂದಿನ ಈ ದೇಶದ ನಾಗರಿಕರು ಜವಾಬ್ದಾರಿ ಇರುವ ಇಂಜಿನಿಯರ್ಗಳಾಗಿ ಈ ದೇಶದಲ್ಲಿ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಗಳು ಸರ್ಕಾರಿ ಅಧಿಕಾರಿಗಳು ಆಗುವರು ನೀವು ಗಮನಿಸಬೇಕಾದ ವಿಷಯ ಇದು ಕೇರಳದ
मुल्लंपेरियार अणेकट्टु 1895 ರಲ್ಲಿ ಆರಂಭವಾದದ್ದು 1895 ರಲ್ಲಿ ಈಗ ಅದಕ್ಕೆ ಅಪಾಯ ಯಾವತ್ತು ಬರಬಹುದು ಅಂತ ವಿಶ್ವಸಂಸ್ಥೆಯವರೇ ವರದಿಯಲ್ಲಿ ಹೇಳ್ತಾರೆ ಭಾರತದ ಈ ಅಣೆಕಟ್ಟು ಅಪಾಯದಲ್ಲಿದೆ ಅಂತ ಹೇಳಿ ಅದು ಕೇರಳ ತಮಿಳುನಾಡು ಗಡಿಯಲ್ಲಿದೆ ಕೇರಳದವರಿಗೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ ಪ್ರಯೋಜನ ಆಗೋದು ತಮಿಳುನಾಡಿಗೆ ಅದರ ಬದಲಿಗೆ ಹೊಸ ಅಣೆಕಟ್ಟು ಕಡುವ ಅಂದರೆ ತಮಿಳುನಾಡಿನವರು ಅದರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅವರಿಬ್ಬರು ಜಗಳ ಮಾಡದೆ ಕೇಂದ್ರ ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಎಷ್ಟು ಅಪಾಯ ಅಂದ್ರೆ ಆ ಅಣೆಕಟ್ಟೆಯಲ್ಲಿ ಯಾದರೂ ಬಿರುಕು ಬಿಟ್ಟರೆ ವಿಶ್ವಸಂಸ್ಥೆ ಹೇಳುವ ವರದಿಯ ಪ್ರಕಾರ 35 ಲಕ್ಷ ಜನರಿಗೆ ಅಪಾಯ ರಾತ್ರಿ ಬೆಳಗಿನೊಳಗೆ 35 ಲಕ್ಷ ಜನಕ್ಕೆ ಸಮಯ ಕೋವಿಡ್ ನ ಮಾಹಿತಿ ನಮಗೆಲ್ಲ ಗೊತ್ತುಂಟು ಕೋವಿಡ್ ನಲ್ಲಿ ಭಾರತದಲ್ಲಿ ಸತ್ತವರ ಸಂಖ್ಯೆ 5,17,000 ಅಷ್ಟು ಆದರೆ ಒಂದು ಅಣೆಕಟ್ಟು ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದರೆ 35 ಲಕ್ಷ ಅಂತ ನನಗೆ ಸಿಕ್ಕಿದ ಒಂದು ಮಾಹಿತಿ ನಿನ್ನೆ ರಾತ್ರಿ ಇನ್ನೊಂದು ಯೂಟ್ಯೂಬ್ ಮಾಹಿತಿ ನೋಡಿದೆ ಯಾರೋ ಒಬ್ಬರು ಆಸಕ್ತಿಯಿಂದ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಚೈನ್ ರಿಯಾಕ್ಷನ್ ಆಗ್ತಂತೆ ಒಂದು ಅಣೆಕಟ್ಟು ಓಡಿದ್ರೆ ಆ ನೀರು ಮುಂದೆ ಹೋಗಿ ಮುಂದೆ ಸಣ್ಣ ಪುಟ್ಟ ಅಣೆಕಟ್ಟುಗಳು ಓಡೀತವೆ ಇಡೀ ಕೇರಳ ತಮಿಳುನಾಡಿನಲ್ಲಿ ಪ್ರವಾಹ ಹರಿಯುತ್ತದೆ 50 ಲಕ್ಷ ಜನರಿಗೆ ಅಪಾಯ ಇದೆ ಅಂತ ಅವರು ವಾರ ಮಾಡ್ತಾರೆ ಇದರ ಬಗ್ಗೆ ಒಂದು ರಾಷ್ಟ್ರೀಯ ಚರ್ಚೆ ಆಗೋದು ಬೇಡವೆ ಇಂಥದ್ರ ಬಗ್ಗೆ ನಮ್ಮ ಸರ್ಕಾರಗಳು ಯೋಜನೆ ಅದರ ಬದಲಿಗೆ ನಾವು ಕರ್ನಾಟಕದವರು ತಮಿಳುನಾಡಿನವರು ಕಾವೇರಿ ಜಗಳ ಮಾಡೋದು ಅವರು ಹಾಗೆ ಕೇರಳದವರು ತಮಿಳುನಾಡವರು ಜಗಳ ಮಾಡ್ತಾ ಕೂತ್ಕೊಳ್ಳೋದಾ ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಇಷ್ಟು ಹೇಳ್ತಾ ಪ್ರಿನ್ಸಿಪಾಲ್ ತಿಮ್ಮೇಶ್ ಭಟ್ರಿಗೆ ಶ್ರೀತ ರತ್ನಕುಮಾರ್ ಅವರಿಗೆ ಸಂದೀಪ್ ನಾಯಕ್ ಅವರಿಗೆ ಇವರಿಗೆಲ್ಲ ಧನ್ಯವಾದ ಹೇಳ್ತಾ ಕನ್ನಡದ ಹಳೆಗನ್ನಡದ ಒಂದು ಪಂಪನ ಒಂದು ಗಾದೆ ನೆನಪು ಮಾಡ್ಕೊಳ್ತೇನೆ ಪಡೆ ನೋಡಲು ಬಂದವರಂ ಗುಡಿ ಒರೆಸಿದಾರೆ ಅಂತ ಸೇನೆ ಬರ್ತಾ ಉಂಟು ಅಂತೇಳಿ ನೋಡಲಿಕ್ಕೆ ಅಂತ ಬಂದರಂತೆ ಕೆಲವರು ಅವರಲ್ಲಿ ಕೆಲವರನ್ನು ಕರೆದು ಈ ಸೈನಿಕರು ನಮ್ಮ ಧ್ವಜ ನೀವು ಹಿಡ್ಕೊಳ್ಳಿ ಅಂದರಂತೆ ಹಾಗೆ ಇಂಥದ್ದೊಂದು ಸೆಮಿನಾರ್ ಮಾಡಿ ಅಂತ ನಾನು ರತ್ನಕುಮಾರಿಗೆ ಸಜೆಸ್ಟ್ ಮಾಡಿದ್ದು ಸೆಮಿನಾರ್ ಮತ್ತೆ ಮಾಡುವ ನೀವೇ ಮಾತಾಡಿ ಅಂತ ಅವರು ಡಿಪಾರ್ಟ್ಮೆಂಟ್ನವರು ಹೇಳಿ ನನ್ನನ್ನು ಕರೆಸಿದ್ದಾರೆ ನಾನೊಬ್ಬ ಸಾಮಾನ್ಯ ನಾಗರಿಕ ನನ್ನ ಅನುಭವದ ಮಿತಿಯಲ್ಲಿ ನೀವು ಗಮನಿಸಬೇಕಾದ ಕೆಲವು ವಿಷಯಗಳನ್ನು ಹೇಳಿದ್ದೇನೆ ಇನ್ನು ಕೆಲವು ವಿಷಯ ಈ ಕಾಲೇಜಿನ ಅಧ್ಯಾಪಕರು ಮಾಡಬಹುದಾದಂಥ ವಿಷಯಗಳನ್ನು ನಾನು ಸಮಯ ಇದ್ದರೆ ಮತ್ತೆ ಸಂವಾದದಲ್ಲಿ ಹೇಳ್ತೇನೆ ನಮಸ್ಕಾರ